ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 98. ಆಜ್ಞೆಯು ಬಾ ಎನ್ನುವುದು ಹೋಗು ಎನ್ನುವುದಿಲ್ಲ. ಯಾಕೆಂದರೆ ದಾಸತ್ವದಿಂದ, ಮಾನವ ಸಂಪ್ರದಾಯಗಳ ಬಂಧನದಿಂದ, ಮತಾಭಿಪ್ರಾಯಗಳಿಂದ, ವ್ಯವಸ್ಥೆ ಮತ್ತು ದೋಷಗಳಿಂದ ಹೊರಬರುವಾಗ ನಾವು ನಮ್ಮ ಕರ್ತನ ಕಡೆಗೆ ತಿರುಗಿ ಆತನಿಂದ ಕಲಿತುಕೊಳ್ಳಲು ಬಲ ಹೊಂದಿ ಸಮರ್ಪಕಗೊಂಡು ಆತನಿಗೆ ಸಂತೋಷವನ್ನುಂಟು ಮಾಡುವ ಎಲ್ಲವುಗಳನ್ನು ಮಾಡುವಂತೆ ನೇರವಾಗಿ ಬರುತ್ತೇವೆ. ಮತ್ತು ನಿಂತುಕೊಳ್ಳುವುದಕ್ಕಾಗಿಯೇ ಹೊರತು ಬಾಬೇಲಿನೊಂದಿಗೆ ಬೀಳುವುದಕ್ಕಾಗಿ ಅಲ್ಲ. ದೇವರ ಮಾತು ತಿಳಿಸುವುದೇನೆಂದರೆ, ನಾಮಾಂಕಿತ ಸಭೆಯು ಆತನ ಕೃಪೆಯಿಂದ ಆತನ ಮುಖವಾಣಿಯಾಗುವುದರಿಂದ ಬಿದ್ದು ಹೋದ ಮೇಲೆ ಪ್ರಕಟಣೆ 3:16 ತಿಳಿಸಿರುವಂತೆ ಕ್ರಮೇಣವಾಗಿ ಅಪನಂಬಿಕೆಯ ಸ್ಥಿತಿಯಲ್ಲಿ ನೆಲೆಗೊಳ್ಳಬೇಕಾಗುತ್ತದೆ. ಅದರಲ್ಲಿ ಸತ್ಯವೇದವನ್ನು ಹೆಸರು ಮಾತ್ರಕ್ಕೆ ಉಳಿಸಿಕೊಂಡರೂ ಅದನ್ನು ವಾಸ್ತವದಲ್ಲಿ ಪೂರ್ತಿಯಾಗಿ ಅಲಕ್ಷಿಸಲಾಗುವುದು. ಅದರಲ್ಲಿ ವಿವಿಧ ಛಾಯೆಗಳುಳ್ಳ ತತ್ವಜ್ಞಾನದ ಊಹಾಪೋಹಕಗಳು ನಿಜವಾದ ಮತಾಭಿಪ್ರಾಯಗಳಾಗಿರುತ್ತವೆ. ಈ ಪತನದಿಂದ ಮುದ್ರೆ ಹೊಂದಿದ ನಂಬಿಗಸ್ತರು ತಪ್ಪಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅವರುಗಳು ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಬಿದ್ದು ಹೋಗದೆ ಎದ್ದೇಳುವಂತೆ ಅರ್ಹರಾಗಿರುತ್ತಾರೆಂದು ಎಣಿಸಲ್ಪಟ್ಟಿದ್ದಾರೆ. ಲೂಕ 21:36. ವಾಸ್ತವವಾಗಿ ಈಗಾಗಲೇ ಹಲವರು ಈ ರೀತಿಯಲ್ಲಿ ನೆಲೆಗೊಂಡಿದ್ದಾರೆ. ಆರಾಧನೆಯ ರೂಪಗಳನ್ನು ಮತ್ತು ಸೃಷ್ಟಿಕರ್ತನ ಮೇಲೆ ಹಾಗೂ ಭವಿಷ್ಯದ ಜೀವನದ ಮೇಲೆ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಅವುಗಳನ್ನು ಮುಖ್ಯವಾಗಿ ಅವರ ಅಥವಾ ಇತರರ ವೇದಾಂತಗಳಿಂದ, ವಿಚಾರಣಾ ಸರಣಿಗಳಿಂದ ನೋಡುವುದನ್ನು ಮತ್ತು ಸತ್ಯವೇದವು ದೇವರ ಉದ್ದೇಶಗಳನ್ನು ತಿಳಿಸುವ ಖಂಡಿತವಾದ ಬೋಧಕನೆಂಬುದನ್ನು ನಿರ್ಲಕ್ಷಿಸಿದ್ದಾರೆ. ಇವರುಗಳು ಸತ್ಯವೇದವನ್ನು ಉಳಿಸಿಕೊಂಡಿರುವುದಾದರೂ ಅದರ ನಿರೂಪಣೆಯನ್ನು, ವಿಶೇಷವಾಗಿ ಏದೇನ್ ಮತ್ತು ಅಲ್ಲಿನ ಪಥನ ಇವುಗಳನ್ನು ನಂಬದೇ ಹೋಗಿದ್ದಾರೆ. ಏಸುವಿನ ಹೆಸರನ್ನು ಉಳಿಸಿಕೊಂಡು ಮತ್ತು ಆತನನ್ನು ಕ್ರಿಸ್ತನು, ರಕ್ಷಕನು ಎಂದು ಕರೆಯುತ್ತಾ ಅವರು ಆತನನ್ನು ಒಬ್ಬ ಉತ್ಕೃಷ್ಟನಾದರೂ ದೋಷರಹಿತ ಆದರ್ಶಪ್ರಾಯನಲ್ಲವೆಂದು ಎಣಿಸಿ ಆತನ ಶಿಲುಬೆಯಲ್ಲಿನ ಈಡುಬಲಿಯನ್ನು ಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ದೇವರ ಪಿತೃತ್ವವನ್ನು ಪಾಪಿಗಳಿಗೂ ವಿಸ್ತರಿಸುವ ಹೇಳಿಕೆಯನ್ನು ಸಾಧಿಸಿ ಅವರುಗಳು ಶಾಪವನ್ನು ಮತ್ತು ವಿಮೋಚಕನನ್ನು ನಿರಾಕರಿಸುತ್ತಾರೆ. ನಮ್ಮ ಕರ್ತನ 3.5 ವರ್ಷಗಳ ಸೇವೆಯ ಪ್ರಥಮ ಆಗಮನದಲ್ಲಿ ಮತ್ತು ಯಹೂದ್ಯ ರಾಷ್ಟ್ರವನ್ನು ತ್ಯಜಿಸುವವರಿಗೆ ಅವರ ಸಭೆ ಮತ್ತು ರಾಷ್ಟ್ರವು ಒಂದೇ ಆಗಿತ್ತು. ಒಟ್ಟಾರೆಯಾಗಿ ಅದರ ಆಡಳಿತ ಪದ್ಧತಿಯನ್ನು ಅಥವಾ ವ್ಯವಸ್ಥೆಯನ್ನು ಶೋಧಿಸುವ ಅಥವಾ ಪರೀಕ್ಷಿಸುವುದಾಗಿತ್ತೇ ವಿನಃ ಪ್ರತಿ ಸದಸ್ಯರ ಪರೀಕ್ಷೆಯಲ್ಲ. ಇದನ್ನು ಸಾಮಾನ್ಯವಾಗಿ ಗಮನಿಸಿರಲಿಲ್ಲ. ಅದರ ಪುರೋಹಿತ ವರ್ಗದವರು, ಯಾಜಕರುಗಳು, ಶಾಸ್ತ್ರಿಗಳು ಮತ್ತು ಪರಿಸಾಯರುಗಳು ಆ ಪದ್ಧತಿಯನ್ನು ಸಮಗ್ರವಾಗಿ ಪ್ರತಿನಿಧಿಸುವವರಾಗಿದ್ದರು. ತಾವು ಯಹೂದಿ ಧರ್ಮವನ್ನು ಪ್ರತಿನಿಧಿಸುವವರಾಗಿದ್ದೇವೆಂದು ಅವರೇ ಹೇಳಿದ್ದಾರೆ. ಯೋಹಾನ 7:48-49. ಜನರು ಸಹ ಅವರನ್ನು ಹಾಗೆಯೇ ಆಧರಿಸುತ್ತಿದ್ದರು. ಹೀಗಾಗಿ ವಿಚಾರಣೆಯ ಪ್ರಾಬಲ್ಯವು ಅಧಿಕಾರಿಗಳಲ್ಲಿ ಅಥವಾ ಪರಿಸಾಯರಲ್ಲಿ ಯಾರಾದರೂ ಆತನನ್ನು ನಂಬಿದ್ದರೋ? ನಮ್ಮ ಕರ್ತನು ಅವರನ್ನು ಆ ರೀತಿಯಾಗಿ ಗ್ರಹಿಸಿದನು. ಜನರು ತನ್ನನ್ನು ಸ್ವೀಕರಿಸಲು ವಿಫಲರಾಗಿರುವುದಕ್ಕಾಗಿ ಆತನು ಅವರನ್ನು ಗದರಿಸಿದ್ದು ತೀರಾ ವಿರಳ. ಅವರುಗಳು ತಾವಾಗಿ ದೇವರ ರಾಜ್ಯವನ್ನು ಸೇರುವುದೇ ಇಲ್ಲ ಅಥವಾ ಇತರ ಜನರಿಗೂ ಅನುಮತಿ ನೀಡುವುದಿಲ್ಲ ಎಂಬ ಕಾರಣಕ್ಕೆ ಅವರ ಕುರುಡ ನಾಯಕರುಗಳನ್ನು ಭಾರಿ ಭಾರಿಯಾಗಿಯೂ ಜವಾಬ್ದಾರರನ್ನಾಗಿಯೂ ಮಾಡಿದನು. ಇಲ್ಲವಾದಲ್ಲಿ ಅವರುಗಳು ಹಾಗೆ ಮಾಡಿರುತ್ತಿದ್ದರೆ ಏಸು ಕ್ರಿಸ್ತನನ್ನು ಮೆಸ್ಸಿಯಾ ಅಥವಾ ಅರಸನು ಎಂಬುದಾಗಿ ಸ್ವೀಕರಿಸುತ್ತಿದ್ದರು ಎಂಬುವಂಥದ್ದು.